ಅಕ್ರಮವಾಗಿ ಗೋಹತ್ಯೆ ಮಾಡಿ ಗೋಮಾಂಸ ಮಾರಾಟ ಮಾಡುತ್ತಾ ಇದ್ದ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ಮಾಡಿ ಇಬ್ಬರನ್ನ ಬಂಧಿಸಿ ಗೋಮಾಂಸವನ್ನು ವಶಪಡಿಸಿಕೊಂಡಿರುವ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಪೊಲೀಸ್ ಸ್ಟೇಷನ್ ಮುಂಭಾಗವೇ ನಡೆದಿದೆ. ಸಾರ್ವಜನಿಕರ ಖಚಿತ ಮಾಹಿತಿ ಆಧರಿಸಿ ದಾಳಿ ಮಾಡಲಾಗಿದೆ. ಈ ಕುರಿತಂತೆ ಪ್ರಕರಣ ಕೂಡ ದಾಖಲಿಸಿ ಇಬ್ಬರನ್ನ ಬಂಧಿಸಲಾಗಿದೆ. ಪಾಂಡವಪುರ ಪಟ್ಟಣದ ಕೋಲಪ್ಪನ ಬೀದಿಯಲ್ಲಿ ಒಂದು ಘಟನೆ ನಡೆದಿದೆ. ಸೈಮನ್ ಬಿನ್ ಅರುಳ್ ದಾಳ್ ಹಾಗೂ ಟಿಪ್ಪು ಬಿನ್ ಮೊಹಮ್ಮದ್ ಸಾಲಿಯಾ ಬಂಧಿತ ಆರೋಪಿಗಳು. ಈ ಸಂಬಂಧ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಬಂದು 5 ನಿಮಿಷ ಕಳ್ಸ್ಕೊಡ್ತೀನಿ, ಬನ್ನಿ. ಬ್ಯೂಟಿಗಳಾಗಿಲ್ಲ, ಬನ್ನಿ ಕಳ್ಸ್ಕೊಟ್ಬಿಟ್ರು. ಯಾರು ಇದಕ್ಕೆ ಸಪೋರ್ಟ್ ಮಾಡಿ ನಡೆಸ್ತಾ ಇರೋದು? ನಮ್ಮ ಪೊಲೀಸರು ಯಾರು ಸಪೋರ್ಟ್ ಮಾಡ್ತಾಯಿದ್ರು? ಎಷ್ಟು ದಿನಗಳಿಂದ ನಡೀತಾ ಇದೆ ಬಂದೆ? ನಿಮಗೆ ಗೊತ್ತು, ನಮ್ಮ ಅಪ್ಪ ಇದ್ದ. ಈಗ ಸ್ವಲ್ಪ ಹಂಗೆ ಬನ್ನಿ, ಅಲ್ಲಿ ಇನ್ನೂ ಬಂದ್ರಿ. ಅವರ ಶಿವಶಂಕರ್ ಬಂದು ಬಂದ ಸರ್. ಅದು ಕೈ ಬೀಳ್ತಾ ಇದೆಯಾ?